ಕೊಳ್ಳೇಗಾಲ ನಗರದ ಲಿಂಗಣಾಪುರ ರಸ್ತೆಯಲ್ಲಿರುವ ಕಬಿನಿ ಕಾಲುವೆಗೆ ಕಲುಷಿತ ನೀರು ಹಾಗೂ ತ್ಯಾಜ್ಯ ಬೆರೆಯದಂತೆ ಕ್ರಮವಹಿಸಲು ಶಾಸಕ ಎನ್ ಮಹೇಶ್ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ತಮ್ಮದೇ ವಾಸಸ್ಥಳದ ಬಡಾವಣೆಯಾದ ಆದರ್ಶ ನಗರದಲ್ಲಿ ಶಾಸಕರು ಇಂದು ನಗರಸಭೆ ಹಾಗೂ ಕಬಿನಿ ನೀರಾವರಿ ಇಲಾಖೆ ಅಧಿಕಾರಿಗಳೊಂದಿಗೆ ಹೆಜ್ಜೆ ಹಾಕಿ ಸ್ವಚ್ಛತೆಯ ಬಗ್ಗೆ ಪರಿಶೀಲನೆಯನ್ನ ನಡೆಸಿದರು. ಈ ವೇಳೆ ಸುತ್ತಮುತ್ತಲ ವಸತಿ ಪ್ರದೇಶಗಳಿಂದ ಕಬಿನಿ ನಾಲೆಗೆ ಕಲುಷಿತ ನೀರು ಹಾಗೂ ತ್ಯಾಜ್ಯ ಬಿಟ್ಟಿರುವುದನ್ನ ಗಮನಿಸಿದ ಅವರು ನಾಲೆಗೆ ಕಲುಷಿತ ನೀರು ಸೇರದಂತೆ ತಡೆಗಟ್ಟುವ ಕಾರ್ಯದ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ನಂತರ ಸುದ್ದಿಗಾರರೊಡನೆ ಮಾತನಾಡಿದ ಶಾಸಕ ಎನ್ ಮಹೇಶ್ ನಗರ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಯುಜಿಡಿ ಕಾಮಗಾರಿ ಈಗಾಗಲೇ ಶೇಕಡಾ 80ರಷ್ಟು ಮುಗಿದಿದ್ದು ಇನ್ನು ಕೆಲವು ತಿಂಗಳಲ್ಲಿ ಪೂರ್ಣವಾಗಲಿದೆ. ಬಳಿಕ ನಗರದ ಶೇಕಡಾ 90ರಷ್ಟು ಕಲುಷಿತ ನೀರು ಯುಜಿಡಿ ಮುಖಾಂತರ ವೆಟ್ವೆಲ್ ಘಟಕಕ್ಕೆ ಸೇರುತ್ತದೆ. ಹೀಗಾದರೆ ಕಲುಷಿತ ನೀರಿಗೆ ಬಹುತೇಕ ಕಡಿವಾಣ ಬೀಳಲಿದೆ ಅಂದರು. ಈ ಹಿನ್ನೆಲೆಯಲ್ಲಿ ಶೀಘ್ರಗತಿಯಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಸೂಚನೆ ನೀಡಿದ್ದೇನೆ ಅಂದರು. ಇನ್ನು ನಗರದ ದೊಡ್ಡ ರಂಗನಾಥ ಕೆರೆಗೂ ತ್ಯಾಜ್ಯ ಮಿಶ್ರಿತ ಕಲುಷಿತ ನೀರು ಬೆರೆಯದಂತೆ ಕ್ರಮಕ್ಕೆ ಸೂಚಿಸಿದ್ದೇನೆ. ಅಲ್ಲದೆ ಎಸ್ಸಿಪಿ ಯೋಜನೆಯಲ್ಲಿ ಕಬಿನಿ ಇಲಾಖೆಗೆ 85 ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ಕಾಲುವೆಯ ಅಭಿವೃದ್ಧಿಯಾಗಲಿದೆ ಅಂದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ವಿಜಯ, ನೀರಾವರಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವೆಂಕಟೇಶ ಪ್ರಭು, ಎಡಬ್ಲ್ಯೂ ಮಹದೇಸ್ವಾಮಿ, ಎಇ ರಾಮಕೃಷ್ಣ ಇದ್ದರು. ಕಬಿನಿ ನಗರಸಭೆ ಮತ್ತು ಯುಜಿಡಿ ಕಾಮಗಾರಿ ಮಾಡುವಂಥ ಅಧಿಕಾರಿಗಳ ಜೊತೆ ಇಲ್ಲಿ ವಿಸಿಟ್ ಮಾಡಿದೆ. ಕಾರಣ ಏನು ಅಂತಂದರೆ, ನಮ್ಮ ಕಬಿನಿ ಚಾನೆಲ್ಗೆ ಈ ಮನೆಯಿಂದ ಬರ್ತಕ್ಕಂಥ ಎಲ್ಲ ಕಲುಷಿತ ನೀರನ್ನು ಬಿಟ್ಬಿಟ್ಟಿದ್ದಾರೆ. ನಾನು ಆಫೀಸರ್ಸ್ ಜೊತೆ ಕೂತ್ಕೊಂಡು ಮಾತಾಡಿದಾಗ ನಮ್ಮ ಯುಜಿಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಿದರು, ಯುಜಿಡಿ ಕನೆಕ್ಷನ್ನು ಥ್ರೂ ಆಗಿಬಿಟ್ರೆ ಈ ಕಲುಷಿತ ನೀರೆಲ್ಲ ಯುಜಿಡಿ ಪೈಪ್ಸ್ ಮೂಲಕ ಸೆಪ್ಟಿಕ್ ಟ್ಯಾಂಕಿಗೆ ಬಂದುಬಿಡ್ತದೆ, 80-90% ಬಂದುಬಿಡುತ್ತೆ ಅಂತ ಹೇಳಿದ್ರು. ಅದಕ್ಕೆ ಸ್ಪಾಟ್ ವಿಸಿಟ್ ಮಾಡಿ ನೋಡೋಣ ಅಂತ ಹೇಳಿ ಇವತ್ತು ಬಂದಿದ್ದು. ನನಗೂ ಅನ್ನಿಸ್ತಾ ಇದೆ 80% ಆಗಬಹುದು ಅಂತ. ಮತ್ತು ಇದು ಅರ್ಥ ಆಗಬೇಕು ಅಂದರೆ ಕಂಪ್ಲೀಟ್ಲಿ ಇದು ಯುಜಿಡಿ ಕನೆಕ್ಷನ್ ಆಗಬೇಕು, ಥ್ರೂ ಆಗಬೇಕು. ಅದು ಬಂದ ನಂತರ ಏನಾದರೂ ಪ್ರಾಬ್ಲಮ್ ಇದ್ದರೆ ರೆಕ್ಟಿಫೈ ಮಾಡ್ಕೋಬೋದು. ಅದಷ್ಟನ್ನು ವಿಸಿಟ್ ಮಾಡೋಕ್ಕೆ ಬಂದಿದ್ದೀನಿ. ಯುಜಿಡಿ ಕೆಲಸಗಳು ಭಾಳ ಫಾಸ್ಟಾಗಿ ನಡೀಲಿ ಅಂತ ಹೇಳಿದ್ದೀನಿ. ಮತ್ತು ಕಬಿನಿ ಇಲಾಖೆಯಿಂದ ಒಂದು 90 ಲಕ್ಷ ಅಲ್ಲ 85 ಲಕ್ಷ ಎಸ್ ಸಿ ಪಿ ಹಣ ಬಿಡುಗಡೆ ಆಗಿದೆ. ಈ ಚಾನಲ್ಗೆ ಲೈನಿಂಗ್ ಮಾಡಲಿಕ್ಕೆ ಬಿಡುಗಡೆ ಆಗಿದೆ. ಅದು ಲೈನಿಂಗ್ ಆದರೂ ಒಂದು ಸ್ವಲ್ಪ ಇದು ಆಧುನೀಕರಣ ಆಗ್ತದೆ, ಬ್ಯೂಟಿಫುಲ್ಲಾಗಿ ಕಾಣ್ತದೆ. ಸಿಟಿ ಮಧ್ಯದಲ್ಲಿರೋದ್ರಿಂದ ಇದೆಲ್ಲ ಪಿಕ್ಕಾಗಿ ಮಾಡಿ ಅಂತ ಹೇಳಿ ಆಗುತ್ತೆ.